ಆದಮೇಲೆ ಎಲ್ಲರಿಗೂ ನಮಸ್ಕಾರಗಳು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ನಾವು ಒಂದಿಷ್ಟು ಅಕೆಡೆಮಿಕ್ ಸೈಡ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸೈಡ್ ಒಂದಿಷ್ಟು ವರ್ಕ್ಗಳನ್ನು ಮಾಡಬೇಕಾಗ್ತದೆ ಸೊ ಆದ್ಮೇರಿ ಈ ಒಂದು ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾವು ಲೈವ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ ಇಫ್ ಇಟ್ ಇಸ್ ಆನ್ಲೈನ್ ವರ್ಕ್ ನಾವು ವೆಬ್ಸೈಟ್ ಮುಖಾಂತರ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಇಫ್ ಇಟ್ ಈಸ್ ಆಫ್ಲೈನ್ ವರ್ಕ್ ದನ್ ಅದನ್ನು ಡಿಸ್ಕಷನನ್ನು ಕೂಡ ಮಾಡ್ತೇವೆ ಸೊ ಆತ್ಮೇಲೆ ಈಗಾಗಲೇ ನೀವು ಹಲವಾರು ವರ್ಷಗಳಿಂದ ಈ ವರ್ಕನ್ನು ಮಾಡ್ತಾ ಇರ್ತೀರಿ ನಿಮಗೆಲ್ಲ ನಿಮ್ಮ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಆದರೆ ಒಂದಿಷ್ಟು ಅಪ್ಡೇಟ್ಗಳಾಗಿರುತ್ತೆ ಒಂದಿಷ್ಟು ಚೇಂಜಸ್ ಆಗಿರುತ್ತೆ ಟೆಕ್ನಿಕಲಿ ಇರ್ಬೋದು ಸೊ ಅವುಗಳನ್ನೆಲ್ಲ ಇಟ್ಕೊಂಡು ಚರ್ಚೆಯನ್ನು ಮಾಡ್ತೇವೆ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ಎಲ್ಲ ಮುಖ್ಯ ಗುರುಗಳಿಗೆ ಶಿಕ್ಷಕರಿಗೆ ಹಾಗೂ ಪಾಲಕರಿಗೆ ಭಾಳಷ್ಟು ಉಪಯೋಗ ಆಗ್ತಾ ಹೋಗ್ತದೆ ಸೊ ಬನ್ನಿ ನೋಡ್ತಾ ಹೋಗೋಣ ಏನೆಲ್ಲ ವರ್ಕ್ಗಳನ್ನು ಮಾಡಬೇಕಾಗಿದೆ ಅಂತ ಸೊ ಆದಮೇಲೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಒಂದು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ನಾವೇನು ಮಾಡಬೇಕು ಏಪ್ರಿಲ್ ಟೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಳಗಾಗಿ ನಾವು ಎಲ್ಲ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನದ ಗ್ರೇಡ್ಗಳನ್ನು ಎಂಟ್ರಿ ಮಾಡಬೇಕಾಗ್ತದೆ ಅದು ಎಫ್ ಎ ಒನ್ ಟು ಥ್ರೀ ಫೋರ್ ಇರ್ಬೋದು ಎಸ್ ಎ ಒನ್ ಮತ್ತು ಟು ಸೊ ಆದಮೇಲೆ ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಈಗಾಗಲೇ ಇವ್ಯಾಲ್ಯುವೇಷನ್ಸ್ ಕಂಪ್ಲೀಟ್ ಮಾಡಿ ಇವ್ಯಾಲೇಷನ್ ಮಾಡಿರುವಂತಹ ಆನ್ಸರ್ ಶೀಟ್ಸು ಮತ್ತು ಎ ಎಲ್ ಎಮ್ ಶೀಟ್ಸ್ಗಳನ್ನು ನಿಮ್ಮ ಶಾಲೆಗೆ ಈಗಾಗಲೇ ಸಿ ಆರ್ ಪಿ ಮಿತ್ರರು ಕಳಿಸಿರ್ತಾರೆ ಸೊ ಅವುಗಳನ್ನು ಇಟ್ಕೊಂಡು ಮತ್ತು ಮೌಖಿಕ ಪರೀಕ್ಷೆ ಅಂಕಗಳನ್ನು ಆ್ಯಡ್ ಮಾಡಿ ನಾವೇನು ಮಾಡಬೇಕಾಗ್ತದೆ ಗ್ರೇಡನ್ನು ಎಂಟ್ರಿ ಮಾಡಬೇಕಾಗ್ತದೆ ಸೊ ಈಗ ಪ್ರಥಮವಾಗಿರುವಂಥ ನಮ್ಮ ಕೆಲಸ ಏನಂದರೆ ಈ ಒಂದು ಗ್ರೇಡ್ಗಳನ್ನು ಎಂಟ್ರಿ ಮಾಡುವಂಥದ್ದು ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಗ್ರೇಡ್ಗಳನ್ನು ಸೊ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ತಮ್ಮೆಲ್ಲರಿಗೂ ಮಾಹಿತಿ ಇದೆ ಆದರೂ ಕೂಡ ಈಗಾಗಲೇ ಅದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ ಸೊ ಈ ಗ್ರೇಡ್ಗಳನ್ನು ನಾವು ಆನ್ಲೈನ್ ಮುಖಾಂತರ ಎಂಟ್ರಿ ಮಾಡ್ಬೋದು ಆಫ್ಲೈನ್ ಮುಖಾಂತರ ಕೂಡ ಎಂಟ್ರಿ ಮಾಡ್ಬೋದು ಅಂದರೆ ವಿತ್ ಇಂಟರ್ನೆಟ್ ಕೂಡ ಎಂಟ್ರಿ ಮಾಡ್ಬೋದು ಇಂಟರ್ನೆಟ್ ಇಲ್ಲದೆ ಕೂಡ ಈ ಒಂದು ಗ್ರೇಡ್ಸ್ಗಳನ್ನು ಎಂಟ್ರಿ ಮಾಡಲಿಕ್ಕೆ ಆಗ್ತದೆ ಸೊ ಆ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಈ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ತಾ ಹೋಗಿ ಇಲ್ಲಿ ಆನ್ಲೈನ್ ಎಂಟ್ರಿ ಮಾಡಬೇಕಾದಾಗ ರಿಪೀಟ್ ಆಗಿರುತ್ತೆ ಆನ್ಲೈನ್ ಎಂಟ್ರಿ ಮಾಡಬೇಕಾದಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು ರಿಸಲ್ಟ್ ಎಂಟ್ರಿ ಫಾರ್ಮ್ ರಿಸಲ್ಟ್ ಎಂಟ್ರಿ ಫಾರ್ಮ್ ಅಂತ ನೀವು ನೋಡಿದಾಗ ಜನ್ರೇಟ್ ರಿಸಲ್ಟ್ ಎಂಟ್ರಿ ಫಾರ್ಮ್ ಅಂತ ಇರುತ್ತೆ ಜನ್ರೇಟ್ ರಿಸಲ್ಟ್ ಫಾರ್ಮ್ ಅಂತ ಸೊ ಈ ಒಂದು ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಬೋದು ಆನ್ಲೈನ್ ಮುಖಾಂತರ ಅಂದರೆ ಯಾವ ಸ್ಟ್ಯಾಂಡರ್ಡ್ ಬೇಕಾಗಿದೆ ಇಲ್ಲಿ ಮೇಡಿಯಮನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕು ಯಾವ ಎಕ್ಸಾಮ್ ಯಾವ ಮೌಲ್ಯಮಾಪನದ ಎಂಟ್ರಿ ಮಾಡಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ ಲ್ಯಾಂಗ್ವೇಜ್ ಕಾಂಬಿನೇಷನ್ ಕ ಸೆಲೆಕ್ಟ್ ಮಾಡಿ ಸರ್ಚನ್ನು ಕೊಟ್ಟು ಆಗ ನಿಮಗೆ ಈ ಒಂದು ರಿಸಲ್ಟ್ ಫಾರ್ಮ್ ಓಪನ್ ಆಗುತ್ತೆ ಈ ಒಂದು ರಿಸಲ್ಟ್ ಫಾರ್ಮ್ನಲ್ಲಿ ನೀವು ಏನು ಮಾಡ್ಬೋದು ಗ್ರೇಡ್ಸ್ಗಳನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ಬೋದು ಈಗಾಗಲೇ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಅದರ್ವೈಸ್ ನೀವು ಆಫ್ಲೈನ್ ಬೇಕಾಗಿದೆ ವಿಥೌಟ್ ಇಂಟರ್ನೆಟ್ ಅಂದಾಗ ನೀವೇನು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಸಿ ಸಿ ರಿಸಲ್ಟ್ನಲ್ಲಿ ಏನಿದೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಈ ಒಂದು ವಿಡಿಯೋ ಒಂದಿಷ್ಟು ಲೆಂದಿ ಆಗ್ತದೆ ಬಟ್ ಅಕಾಡೆಮಿಕ್ ಕ್ಲೋಸಿಂಗ್ ನಲ್ಲಿ ನೀವು ಏನೆಲ್ಲ ಕೆಲಸ ಮಾಡಬೇಕಾಗಿದೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಇಲ್ಲಿ ಸಿಗ್ತದೆ ಸೊ ಆತ್ಮೀಯ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ನಲ್ಲಿ ನಿಮಗೆ ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ಎಕ್ಸೆಲ್ ಶೀಟ್ ಅಂತ ಬರುತ್ತೆ ಇಲ್ಲಿ ಸೊ ಈ ಒಂದು ಆಪ್ಷನ್ಸನ್ನು ಓಪನ್ ಮಾಡಿಕೊಂಡು ನಾವು ಪ್ರತಿ ತರಗತಿ ಎಕ್ಸಾಂಪಲಾಗಿ ನೈನ್ ತರಗತಿ ಇದೆ ಅಂದರೆ ಆ ನೈನ್ ತರಗತಿಯನ್ನು ಸೆಲೆಕ್ಟ್ ಮಾಡಿ ಲ್ಯಾಂಗ್ವೇಜ್ ಗ್ರೂಪ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ ಎಕ್ಸಾಮನ್ನು ಸೆಲೆಕ್ಟ್ ಮಾಡಿ ಪ್ರತಿಯೊಂದು ಮೌಲ್ಯಮಾಪನ ಎಫ್ ಎ ಒನ್ ಟು ತ್ರೀ ಫೋರ್ ಎಸ್ ಎ ಒನ್ ಟೂ ಇರ್ಬೋದು ಪ್ರತಿಯೊಂದು ಎಕ್ಸಾಮ್ ಟೈಪನ್ನು ಸೆಲೆಕ್ಟ್ ಮಾಡಿ ಎಕ್ಸೆಲ್ ಶೀಟನ್ನು ಡೌನ್ಲೋಡ್ ಮಾಡಬೇಕು ಸೊ ಡೌನ್ಲೋಡ್ ಮಾಡಿದ ನಂತರ ಅಲ್ಲಿ ರಿಸಲ್ಟನ್ನು ಎಂಟ್ರಿ ಮಾಡಿ ಆಮೇಲೆ ಕೆಳಗಡೆ ಇರುವಂತಹ ಒಂದು ಅಪ್ಲೋಡ್ ಆಪ್ಷನ್ಸ್ ಇದೆ ಚೂಸ್ ಫೈಲ್ ಅಂತ ಈ ಚೂಸ್ ಫೈಲ್ನಲ್ಲಿ ಆಲ್ರೆಡಿ ನಾವು ಗ್ರೇಡನ್ನು ಎಂಟ್ರಿ ಮಾಡಿರುವಂಥ ಫೈಲನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದರೆ ನಮ್ಗೆ ಏನಾಗುತ್ತೆ ಅಂದರೆ ಈ ರೀತಿ ಕೂಡ ನಾವು ರಿಸಲ್ಟನ್ನು ಎಂಟ್ರಿ ಮಾಡ್ಬೋದು ಈ ಡೌನ್ಲೋಡ್ ಮತ್ತು ಅಪ್ಲೋಡ್ಗಾಗಿ ಒಂದು ಎರಡೆರಡು ನಿಮಿಷ ಟೂ ಪ್ಲಸ್ ಟು ಫೋರ್ ಮಿನಿಟ್ಸ್ ಮಾತ್ರ ಇಂಟರ್ನೆಟ್ ಆ್ಯಂಡ್ ಸರ್ವರ್ ಬೇಕಾಗುತ್ತೆ ಅದು ಅದನ್ನು ಹೊರತುಪಡಿಸಿ ಎಕ್ಸೆಲ್ನಲ್ಲಿ ನಾವು ರಿಸಲ್ಟ್ ಎಂಟ್ರಿ ಮಾಡುವಾಗ ಯಾವುದೇ ರೀತಿಯ ಇಂಟರ್ನೆಟ್ ಬೇಕಾಗುತ್ತಿಲ್ಲ ಇದು ವಿಥೌಟ್ ಇಂಟರ್ನೆಟ್ ನಾವು ರಿಸಲ್ಟನ್ನು ಅಪ್ಡೇಟ್ ಮಾಡುವಂಥದ್ದು ಇದೆ ಸೊ ಇದಕ್ಕಾಗಿ ನಾವು ಡಿಟೇಲ್ ಆಗಿರುವಂಥ ಆಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಅದನ್ನು ನೋಡಿಕೊಂಡು ನೀವು ಮಾಡ್ಬೋದು ಸೊ ಅಕಾಡೆಮಿಕ್ ಎಂಡ್ ಮಾಡಬೇಕಾಗಿರುವಂಥ ಒಂದು ಕೆಲಸ ಏನಂದರೆ ಪ್ರಥಮವಾಗಿ ಗ್ರೇಡ್ ಎಂಟ್ರಿಯನ್ನು ಮಾಡಬೇಕಾಗತ್ತೆ ಯಾಕೆ ಗ್ರೇಡ್ ಎಂಟ್ರಿಯನ್ನು ಮಾಡಬೇಕಂದ್ರೆ ನೀವು ಗ್ರೇಡ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡದೇ ಇದ್ದರೆ ನೀವು ಆ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡೋಕ್ಕೆ ಆಗೋದಿಲ್ಲ ಮತ್ತು ಆ ವಿದ್ಯಾರ್ಥಿಯನ್ನು ಟಿ ಸಿಯನ್ನು ಇಶ್ಯೂ ಮಾಡೋಕ್ಕೂ ಕೂಡ ಆಗೋದಿಲ್ಲ ಸೊ ಎರಡು ರೀತಿ ವರ್ಕ್ ಆಗಬೇಕಾಗತ್ತೆ ಅದೇ ತರಗತಿಯಿಂದ ಎಕ್ಸಾಂಪಲ್ ಆಗಿ ಒಂದು ಹೈಸ್ಕೂಲ್ನಲ್ಲಿ ಎಂಟನೇ ತರಗತಿ ಇರುವಂಥ ಮಕ್ಕಳನ್ನು ಒಂಬತ್ತನೇ ತರಗತಿಗೆ ಪ್ರಮೋಟ್ ಮಾಡಬೇಕಾದಾಗ ರಿಸಲ್ಟ್ ಎಂಟ್ರಿ ಈಸ್ ಮ್ಯಾಂಡೇಟರಿ ಅದರ್ವೈಸ್ ಇಲ್ಲಿ ಏಳನೇ ತರಗತಿ ಮಗು ಇರ್ತಾನೆ ಏಳನೇ ತರಗತಿ ಮಗು ಅಲ್ಲಿ ಟಿ ಸಿ ಕೊಡಬೇಕಾಗಿದ್ದರೆ ಅಲ್ಲಿ ಕೂಡ ರಿಸಲ್ಟನ್ನು ಎಂಟ್ರಿ ಮಾಡಿದಾಗ ಮಾತ್ರ ಟಿ ಸಿ ಜನ್ರೇಟ್ ಆಗ್ತದೆ ಸೊ ಎರಡು ಕಾರ್ಯಗಳಿಗೆ ನಮಗೆ ಗ್ರೇಡ್ ಎಂಟ್ರಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಈಗಾಗಲೇ ಇಲಾಖೆ ಹೇಳಿರುವ ಹಾಗೆ ಏಪ್ರಿಲ್ ಹತ್ತಕ್ಕೆ ನಾವು ರಿಸಲ್ಟನ್ನು ಅನೌನ್ಸ್ ಮಾಡಬೇಕಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಗ್ರೇಡ್ ಎಂಟ್ರಿ ವೆರಿ 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 ಇಂಪಾರ್ಟೆಂಟ್ ಸೊ ಈ ಒಂದು ಗ್ರೇಡ್ ಎಂಟ್ರಿ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಅದನ್ನು ನೋಡಿ ಫಾಲೋ ಮಾಡಿ ಇನ್ನು ಎರಡನೇದು ಏನಾಗಿದೆ ತಿಂಗಳವಾರು ಹಾಜರಾತಿಯನ್ನು ಎಂಟ್ರಿ ಮಾಡುವಂಥದ್ದು ಸೊ ಹಾಜರಾತಿ ಎಂಟ್ರಿ ಮಾಡಬೇಕು ಯಾಕಂದರೆ ಹಾಜರಾತಿಯನ್ನು ಎಂಟ್ರಿ ಮಾಡಿಲ್ಲ ಅಂದರೂ ಕೂಡ ಇಲ್ಲಿ ಏನಾಗುತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಪ್ರೋಗ್ರೆಸ್ ಕಾರ್ಡ್ ಏನಿರುತ್ತೆ ಅಲ್ಲಿ ಹಾಜರಾತಿ ಜೀರೋ ಪರ್ಸೆಂಟ್ ಅಂತ ಬರುತ್ತೆ ಸೊ ಜೊತೆಯಲ್ಲಿ ಈಗ ಅಟೆಂಡೆನ್ಸ್ ಬಹಳ ಮ್ಯಾಂಡೇಟರಿ ಆಗಿರೋದ್ರಿಂದ ಮಿನಿಮಮ್ ಅಟೆಂಡೆನ್ಸನ್ನು ಅನ್ನು ತೆಗೆದುಕೊಳ್ಳೇಬೇಕಾಗಿರೋದ್ರಿಂದ ಅಲ್ಲಿ ಪ್ರೋಗ್ರೆಸ್ ಕಾರ್ಡ್ ಇರಬಹುದು ಅಥವಾ ಟಿ ಸಿ ಜನರೇಟ್ ಆಗುವಂಥ ನಿಟ್ಟಿನಲ್ಲಿ ಕೂಡ ತೊಂದರೆ ಆಗ್ತದೆ ಸೊ ಇಲ್ಲಿ ಕೂಡ ನಾವೇನ್ ಮಾಡ್ಬೋದು ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ ಆಮೇಲೆ ಡೈಲಿ ಅಟೆಂಡೆನ್ಸ್ ಅಂತ ಬರುತ್ತೆ ಸೊ ಇಲ್ಲಿ ನಾವು ಡೈಲಿ ಅಟೆಂಡೆನ್ಸನ್ನು ನಾವು ಹಾಕ್ಬೋದು ಮೂರು ವರ್ಕ್ ಆಗುತ್ತೆ ಒಂದು ಅಟೆಂಡೆನ್ಸನ್ನು ಹಾಕಬೇಕು ಅಟೆಂಡೆನ್ಸ್ ಹಾಕಿದ ನಂತರ ನೀವು ಅದನ್ನು ಅಪ್ರೂವ್ ಕೊಡಬೇಕಾಗ್ತದೆ ಸೊ ಈ ಅಟೆಂಡೆನ್ಸನ್ನು ಯಾವ ರೀತಿ ಹಾಕಬೇಕು ಈ ರಿಲೇಟೆಡ್ ಆಗಿ ಕೂಡ ವಿಡಿಯೋ ಇದೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ ಅದನ್ನು ಆಗಿ ನೋಡಿ ಅಲ್ಲಿ ಹಂತ ಹಂತವಾಗಿ ಯಾವ ರೀತಿ ಅಟೆಂಡೆನ್ಸನ್ನು ಹಾಕಬೇಕು ಸೊ ಅಟೆಂಡೆನ್ಸನ್ನು ಹಾಕುವಾಗ ಒಂದು ತೊಂದರೆ ಏನಂದರೆ ಬಸ್ ಮಕ್ಕಳ ಸಂಖ್ಯೆ ಭಾಳ ಇದ್ದಾಗ ಪ್ರತಿಯೊಂದು ಮಕ್ಕಳ ಒಂದು ಅಟೆಂಡೆನ್ಸನ್ನು ಎಂಟ್ರಿ ಮಾಡಿ ಸಬ್ ಕೊಟ್ಟಾಗ ಬಿಟ್ಕೊಟ್ಟಾಗ ಸರ್ವರ್ಷದ ಲಾಗೌಟ್ ಆಗಿರುತ್ತೆ ಇಂಟರ್ನೆಟ್ ತೊಂದರೆ ಆಗಿರುತ್ತೆ ಸೊ ಅದನ್ನು ಕೂಡ ವಿತೌಟ್ ಇಂಟರ್ನೆಟ್ ಅಟೆಂಡೆನ್ಸ್ ಹಾಕುವ ಒಂದು ಮೆಥಡನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಮತ್ತು ಒಂದೇ ಬಾರಿಗೆ ಜೂನ್ ತಿಂಗಳಿಂದ ಅಕಾಡೆಮಿಕ್ ಎಂಡುವರೆಗೆ ಒಂದೇ ಬಾರಿಗೆ ನಾವು ಈ ಒಂದು ವಿತೌಟ್ ಇಂಟರ್ನೆಟ್ ಅಟೆಂಡೆನ್ಸನ್ನು ಹಾಕುವಂಥ ಮೆಥಡನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಆ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ ಅದನ್ನು ಕೂಡ ನೀವು ನೋಡ್ಬೋದು ಸೊ ಅಕಾಡೆಮಿಕ್ ಎಂಡಲ್ಲಿ ನಾವು ಮಾಡಬೇಕಾಗಿರುವಂಥ ಎರಡನೇ ಕೆಲಸ ಏನಂದರೆ ಇದು ಯಾವುದು ಸ್ಟೂಡೆಂಟ್ ಅಟೆಂಡೆನ್ಸ್ ಸೊ ಫಸ್ಟ್ ಮೌಲ್ಯಮಾಪನ ಆಯಿತು ಎರಡನೇದು ಅಟೆಂಡೆನ್ಸ್ ಆಯಿತು ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಯು ಡಿಸ್ ಪ್ಲಸ್ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಯು ಡಿ ಪ್ಲಸ್ ಅಂತ ಬಂದಾಗ ನಾವು ವರ್ಷಕ್ಕೆ ವರ್ಷದಲ್ಲಿ ಒಂದು ಬಾರಿ ನೋಡ್ತಾ ಇರ್ತೀವಿ ಪ್ರತಿ ಸಲ ಅಪ್ಡೇಟನ್ನು ಬಿಟ್ಟಿರ್ತಾರೆ ಪ್ರತಿ ಸಲ ವರ್ಕನ್ನು ಮಾಡಬೇಕಾಗಿರುತ್ತೆ ಸೊ ಯು ಡಸ್ ಪ್ಲಸ್ ಬಗ್ಗೆ ಇನ್ನೂ ನಾನು ಅಪ್ಡೇಟೆಡ್ ವಿಡಿಯೋ ಮಾಡಿಲ್ಲ ಇಲ್ಲೇ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ನೋಡಿ ವರ್ಕನ್ನು ಮಾಡ್ಕೊಳ್ಳಿ ಸೊ ಆದಮೇಲೆ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜಾನ ಓಪನ್ ಮಾಡಿ ಅಲ್ಲಿ ಯು ಡಿ ಎಸ್ ಪ್ಲಸ್ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿ ಸರ್ಚನ್ನು ಕೊಟ್ಟಾಗ ಈಗ ನಿಮಗೆ ಇಲ್ಲಿ ಯು ಡಿಸ್ ಪ್ಲಸ್ ಅಂತ ಸರ್ಚ್ ರಿಸಲ್ಟ್ ಬರುತ್ತೆ ಫಸ್ಟ್ ಸೊ ಈ ವಿಡಾಸ್ ಪ್ಲಸ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಲಾಗಿನ್ ಫಾರ್ ಆಲ್ ಮ್ಯಾಡೂಲ್ಸ್ ಅಂತ ಇದೆ ಸೊ ಆದ್ಮೇಲೆ ಇಲ್ಲಿ ಲಾಗಿನ್ ಫಾಲ್ ಆಲ್ ಮ್ಯಾಡಲ್ಸ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಪ್ರೊಫೈಲ್ ಫ್ಯಾಂಡ್ ಫ್ಯಾಸಿಲಿಟಿ ಟೀಚರ್ ಮಾಡ್ಯಲ್ ಸ್ಟೂಡೆಂಟ್ ಮಾಡ್ಯಲ್ ಅಂತ ಇದೆ ನಿಮಗೆ ಟೈಮ್ ಸೇವನ್ನು ಮಾಡಿರ್ತೀನಿ ಸ್ಟೂಡೆಂಟ್ ಮಾಡಲ್ಸ್ ಇನ್ನೂ ಆಕ್ಟಿವೇಟ್ ಆಗಿಲ್ಲ ನಿಮಗೆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸು ಟೀಚರ್ ಮಾಡೆಲ್ಸ್ ಮಾತ್ರ ಆ್ಯಕ್ಟಿವೇಟ್ ಆಗಿದೆ ಸೊ ಈ ಎರಡು ಮಾಡೆಲ್ಸ್ನಲ್ಲಿ ಮಾಹಿತಿಗಳನ್ನು ನಾವು ಅಪ್ಡೇಟನ್ನು ಮಾಡಬೇಕು ಸೊ ಬನ್ನಿ ನೋಡ್ತಾ ಹೋಗೋಣ ಫಸ್ಟಿಗೆ ನಾನು ಟೀಚರ್ ಮಾಡೆಲ್ಸನ್ನು ಕ್ಲಿಕ್ ಮಾಡ್ತೇನೆ ಸೊ ಸರ್ ಈಗಾಗಲೇ ನಾವು ಟೀಚರ್ ಮಾಡೆಲ್ಸನ್ನು ಅಪ್ಡೇಟ್ ಮಾಡಿದ್ದೇವೆ ಮತ್ತೆ ಯಾಕೆ ಅಂದಾಗ ಇಲ್ಲ ಒಂದಿಷ್ಟು ಅಪ್ಡೇಟ್ ಕೂಡ ಈಗ ಬಿಟ್ಟಿದ್ದಾರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಟೀಚರ್ ಮಾಡೆಲ್ ಅಂತ ನಾವು ಕ್ಲಿಕ್ ಮಾಡಿದಾಗ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ ಸೊ ಆಕಮೇಲೆ ನಿಮ್ಮ ಯೂಸರ್ ನೇಮ್ ನಿಮ್ಮ ಒಂದು ಶಾಲೆಯ ಡೈಸ್ ಕೂಡ ಆಗಿರುತ್ತೆ ಇನ್ನು ಪಾಸ್ವರ್ಡ್ ಅಂತ ಬಂದು ಅಂದಾಗ ನಿಮಗೆ ಈಗಾಗಲೇ ಇಲಾಖೆ ಪಾಸ್ವರ್ಡನ್ನು ನಿಮಗೆ ಪ್ರೊವೈಡ್ ಮಾಡಿರ್ತಾರೆ ಒಂದು ವೇಳೆ ಪಾ ಪಾಸ್ವರ್ಡ್ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡನ್ನು ಬಳಸ್ಕೊಂಡು ಪಾಸ್ವರ್ಡನ್ನು ಎಕ್ಸಸ್ ಕೂಡ ಮಾಡ್ಬೋದು ಅದರ್ವೈಸ್ ನಿಮ್ಮ ಬಿ ಆರ್ ಸಿಯ ಯ ಕಂಪ್ಯೂಟರ್ ಪ್ರೋಗ್ರಾಮರ್ ಏನಿದ್ದಾರೆ ಪ್ರೋಗ್ರಾಮರನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಒಂದು ಪಾಸ್ವರ್ಡನ್ನು ನಿಮಗೆ ಅಲ್ಲಿ ಒದಗಿಸ್ತಾರೆ ಸರಿ ಇದು ಲಾಗಿನ್ ಇಶ್ಯೂ ಕ್ಲಿಯರ್ ಆಯ್ತು ಈಗ ಸೊ ಲಾಗಿನ್ ಇಶ್ಯೂ ಕ್ಲಿಯರ್ ಆದಮೇಲೆ ಈಗ ನಾನು ಟೀಚರ್ ಮಾಡೆಲ್ಗೆ ನಾನು ಎಂಟ್ರಿ ಆಗಿದ್ದೇನೆ ಇಲ್ಲಿ ಎಂಟ್ರಿ ಆದ ಕೂಡಲೇ ಇಲ್ಲಿ ನೋಡಿದೆ ಕ್ಲಿಕ್ ಹಿಯರ್ ಟು ಓಪನ್ ಟೀಚರ್ ಡಿ ಸಿ ಎಫ್ ಟು ಫಿಲ್ಡ್ ದ ಡಾಟಾ ಅಂತ ಇದೆ ಸೊ ಇಲ್ಲಿ ನಾವು ಕ್ಲಿಕ್ ಮಾಡಬೇಕು ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನಮ್ಮ ಒಂದು ಶಾಲೆಯಲ್ಲಿರುವಂಥ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫಿಂದು ನೋಡಿ ರೆಗ್ಯುಲರ್ ಟೀಚರ್ಸ್ ಇದೆ ಟೀಚಿಂಗ್ ಸ್ಟಾಫು ಇಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಇದೆ ಈಗ ಟೀಚಿಂಗ್ ಸ್ಟಾಫ್ನಲ್ಲಿ ಅಪ್ಡೇಟ್ ಮಾಡುವಂಥ ಅವಕಾಶ ಇದೆ ಏನಂದರೆ ಈಗ ಟೀಚಿಂಗ್ ಸ್ಟಾಫ್ ಮುಂದೆ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ಏನು ಕೊಟ್ಟಿದ್ದಾರೆ ಆ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಆ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನಾ ಒಂದು ಶಾಲೆಯಲ್ಲಿ ವರ್ಕ್ ಮಾಡುವಂಥ ಎಲ್ಲ ಶಿಕ್ಷಕರ ಒಂದು ಏನಾಗುತ್ತೆ ಅಂದರೆ ಪಟ್ಟಿ ಬರುತ್ತೆ ಇಲ್ಲಿ ಇರುವಂಥ ಅಪ್ಡೇಟ್ ಏನು ಸರ್ ಆಲ್ರೆಡಿ ಕಂಪ್ಲೀಟೆಡ್ ಆಗಿದೆ ನೋಡಿ ಗ್ರೀನ್ ಇಂಕ್ ನಲ್ಲಿ ನೋಡ್ತಾ ಇದ್ದೀರಿ ಕಂಪ್ಲೀಟೆಡ್ ಆಗಿದೆ ಮತ್ತೇನು ಅಪ್ಡೇಟ್ ಅಂದಾಗ ಸೊ ಆದ್ಮೇಲೆ ಇಲ್ಲಿ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ವೆರಿಫೈ ಆಧಾರ್ ಫ್ರಾಮ್ ಯು ಐ ಡಿ ಎ ಐ ಅಂತ ಒಂದು ಹೊಸ ಅಪ್ಡೇಟ್ ಬಿಡಲಾಗಿದೆ ಸೊ ಇಲ್ಲಿ ಇಲ್ಲಿ ನಾವೇನು ಮಾಡಬೇಕಾಗಿದೆ ನಮ್ಮ ಒಂದು ಆಧಾರ್ ನಂಬರನ್ನು ನಾವು ಯು ಐ ಡಿ ಎ ಐನಿಂದ ವೆರಿಫಿಕೇಷನ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಈಗಾಗಲೇ ನಾವು ನಮ್ಮ ವಿದ್ಯಾರ್ಥಿಗಳ ಒಂದು ಆಧಾರ್ ನಂಬರನ್ನು ನಾವು ವೆರಿಫಿಕೇಶನ್ ಮಾಡ್ತಾ ಇದ್ದೀವಿ ಈಗ ಶಿಕ್ಷಕರದನ್ನೇ ಮಾಡಬೇಕಾಗಿದೆ ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಏನಿಲ್ಲ ಭಾಳ ಸಿಂಪಲ್ ವಿತ್ ಇನ್ ಒನ್ ಸೆಕೆಂಡ್ ನೀವು ವೆರಿಫೈ ಮಾಡಲಿಕ್ಕೆ ಆಗುತ್ತೆ ಎಕ್ಸಾಕ್ಟ್ಲಿ ನಾನು ಹೇಳ್ತಾ ಇದ್ದೀನಿ ವಿತಿನ್ ಒನ್ ಸೆಕೆಂಡ್ ಏನಂದರೆ ವೆರಿಫೈ ಆಧಾರ್ ಫ್ರಮ್ ಯು ವೈ ಡಿ ಎ ಐ ಎಂಬ ಆಪ್ಷನ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿದಾಗ ನೋಡಿ ಆಧಾರ್ ನಂಬರ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಆನ್ ಡೇಟ್ ಸೆವೆನ್ ಫೋರ್ ಸೊ ಆ ಡೇಟ್ ಕೂಡ ಬರುತ್ತೆ ಸೊ ಇದೇ ರೀತಿ ನಾವು ನಮ್ಮ ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರ ಆಧಾರನ್ನು ನಾವು ವೆರಿಫೈ ಮಾಡಬೇಕು ಬೈ ಸಿಂಗಲ್ ಕ್ಲಿಕ್ ವಿತಿನ್ ಒನ್ ಸೆಕೆಂಡ್ ಸೊ ಇದೇ ರೀತಿ ಮಾಡಿ ಮಾಡಿದಾಗ ಈ ಒಂದು ಅಪ್ಡೇಟ್ ವರ್ಕ್ ಕಂಪ್ಲೀಟ್ ಆಗ್ತದೆ ನೋಡಿ ಇಲ್ಲಿ ಒಂದಿಷ್ಟು ನೇಮ್ ಆ್ಯಂಡ್ ಆಧಾರ್ ಮಿಸ್ ಮ್ಯಾಚ್ ಆಗಿದೆ ಇದು ಭಾಳ ಇಂಪಾರ್ಟೆಂಟ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು ಈ ರೀತಿ ಮಿಸ್ಮ್ಯಾಚ್ ಆದಾಗ ನಾವೇನು ಮಾಡಬೇಕಾಗತ್ತೆ ಆ ಒಂದು ವ್ಯೂ ಮಾಡಿಕೊಂಡು ಎಡಿಟನ್ನು ಮಾಡಬೇಕು ನಿಮ್ಮ ಆಧಾರ್ನಲ್ಲಿ ಏನು ಹೆಸರಿದೆ ನಿಮ್ಮ ಇಲ್ಲಿ ಇರುವಂಥ ಹೆಸರನ್ನು ನೋಡಿಕೊಂಡು ಈ ವ್ಯೂ ಮಾಡಬೇಕು ವ್ಯೂ ಮಾಡಿದಾಗ ಇಲ್ಲಿ ಏನು ಮಿಸ್ಮ್ಯಾಚ್ ಆಗಿದೆ ಅದನ್ನು ಎಡಿಟ್ ಮಾಡುವಂಥ ಒಂದು ಅವಕಾಶವನ್ನು ಬಿಟ್ಟಾಗ ಅದನ್ನು ಸರಿ ಮಾಡಬೇಕು ಇಟ್ಸ್ ವೆರಿ ಮ ಇಂಪಾರ್ಟೆಂಟ್ ನೋಡಿ ಎರಡನ್ನೂ ನಿಮಗೆ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲೂ ಕೂಡ ಆಗಿದೆ ಕೆಲವೊಂದು ಇಲ್ಲಿ ಎಸ್ ಸಕ್ಸಸ್ಫುಲ್ ಅಂದಾಗ ಬರುತ್ತೆ ಮಿಸ್ ಮ್ಯಾಚ್ ಆದಾಗ ಇಲ್ಲೇನಾಗುತ್ತೆ ಅಂದರೆ ರೆಡ್ ಮಾರ್ಕ್ನಲ್ಲಿ ಒಂದಿಷ್ಟು ಆಪ್ಷನ್ಸ್ಗಳು ಬಂದ್ಬಿಡುತ್ತೆ ಇಲ್ಲಿ ನೋಡಿ ಮಿಸ್ ಮ್ಯಾಚ್ ಆಗಿರುವಂಥದ್ದು ಸರಿ ಸೊ ಆದಮೇಲೆ ಈ ಒಂದು ಮಿಸ್ ಮ್ಯಾಚ್ ಆಗಿರುವಂಥದ್ದನ್ನು ಇಲ್ಲಿ ಎಡಿಟನ್ನು ಮಾಡಬೇಕಾಗ್ತದೆ ಇಲ್ಲಿ ಜನರಲ್ ಪ್ರೊಫೈಲ್ ಇದೆ ಅಪಾರ್ಟ್ಮೆಂಟ್ ಟೀಚಿಂಗು ಟ್ರೈನಿಂಗ್ ಅಂತ ಇದೆ ಇಲ್ಲಿ ಜನರಲ್ ಪ್ರೊಫೈಲ್ ಅಂತ ನಾವು ಎಡಿಟ್ ಕ್ಲಿಕ್ ಮಾಡಬೇಕು ಜನ್ರಲ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೇಮ್ ಇದೆ ನೇಮಿಗೆ ಇಲ್ಲಿ ಎಡಿಟಿಗೆ ಅವಕಾಶ ಇನ್ನೂ ಕೊಟ್ಟಿಲ್ಲ ಸೊ ಆದಮೇಲೆ ನಾವೇನು ಮಾಡಬೇಕು ಈ ಒಂದು ನೇಮನ್ನು ನಿಮ್ಮ ಎಸ್ ಎ ಟಿ ಎಸ್ನಲ್ಲಿ ಏನಿದೆ ಡಾಟಾ ಎಸ್ ಎ ಟಿ ಎಸ್ನಲ್ಲಿ ಡಾಟಾನು ಒಂದು ಸಲ ವೆರಿಫೈ ಮಾಡಿ ನಿಮ್ಮ ಎಸ್ ಟಿ ಎಸ್ನಲ್ಲಿ ಲಾಗಿನ್ ಆಗಿ ಅಲ್ಲಿ ನಿಮ್ಮ ಒಂದು ನೇಮನ್ನು ಅಲ್ಲಿ ಎಡಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಇಲ್ಲಿ ಡಾಟಾ ಫೆಚ್ ಆಗ್ತದೆ ಮುಂಬರುವ ದಿನಗಳಲ್ಲಿ ಎಡಿಟ್ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕೊಡ್ತಾರೆ ಸೊ ಯು ಡಿಸ್ ಪ್ಲಸ್ನಲ್ಲಿ ನೀವೇನು ಮಾಡಬೇಕಾಗಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ವರ್ಕ್ ಏನಂದರೆ ಟೀಚರ್ ಮಾಡೆಲ್ಸ್ನಲ್ಲಿ ಈ ಆಧಾರನ್ನು ವೆರಿಫೈ ಮಾಡಬೇಕು ಸೊ ಎರಡನೇ ವರ್ಕ್ ಏನಿದೆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಅಂತ ಬರುತ್ತೆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲೂ ಕೂಡ ಒಂದಿಷ್ಟು ಇಂಪಾರ್ಟೆಂಟು ಪ್ರತಿ ಸಲ ಕೂಡ ಲಾಗಿನ್ ಕೇಳುತ್ತೆ ಬೇಕಂದ್ರೆ ಯಾಕಂದರೆ ಈ ಒಂದು ಸೆಕ್ಯೂರಿಟಿ ಇಶ್ಯೂ ಇಂದ ಪ್ರತಿ ಸಲ ಲಾಗಿನ್ ಕೇಳುತ್ತೆ ಆಮೇಲೆ ಲಾಗಿನ್ ಆಗಬೇಕು ಸೊ ಇಲ್ಲಿ ಪ್ರೊಫೈಲಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಸ್ಟೂಡೆಂಟ್ ಡಾಟಾ ಎಂಟ್ರಿ ಇಸ್ ನಾಟ್ ಆಕ್ಟಿವ್ ಈಗಾಗಲೇ ನಿಮಗೆ ಹೇಳಿದ್ದೆ ಇನ್ನೂ ಆಕ್ಟಿವ್ ಆಗಿಲ್ಲ ಯಾವುದೇ ರೀತಿಯ ತೊಂದರೆ ಇಲ್ಲ ಸೊ ಪ್ರೊಫೈಲಲ್ಲಿ ನೋಡ್ತಾ ಹೋದಾಗ ಇಲ್ಲಿ ನೋಡೋಣ ಪ್ರೊಫೈಲಲ್ಲಿ ಮತ್ತೊಂದು ಸ ಏನಾದರೂ ಎಡಿಟ್ ಮಾಡೋ ಹಾಗಿದ್ರೆ ಮಾಡ್ಬೋದು ಇಲ್ಲಿ ಟೋಟಲ್ ಎರಡು ಸೆಕ್ಷನ್ಸ್ನಲ್ಲಿ ಕೊಟ್ಟಿದ್ದಾರೆ ಫಾರ್ಮೆಟ್ಸ್ನಲ್ಲಿ ಅಲ್ಲಿ ಕೂಡ ನೋಡಬೇಕು ಅಪ್ಡೇಟನ್ನು ಕೂಡ ಮಾಡ್ಬೋದು ಇದು ಒಂದು ಸೊ ಇದಾದಮೇಲೆ ಮತ್ತು ಸೊ ಇಷ್ಟೊಂದು ಮಾಹಿತಿಯನ್ನು ನೋಡಿ ಕೆಲವೊಂದು ಕಡೆ ಏನಾಗಿದೆ ಅಂದರೆ ಮುಖ್ಯ ಗುರುಗಳ ಹೆಸರು ಅಪ್ಡೇಟ್ ಆಗಿಲ್ಲ ಅದನ್ನು ನೀವು ಅಪ್ಡೇಟನ್ನು ಮಾಡಬೇಕಾಗ್ತದೆ ಅಲ್ಲಿ ಅದನ್ನು ಒಂದು ಸಲ ನೀವು ವೆರಿಫೈಯನ್ನು ನೀವು ಮಾಡಬೇಕು ಈಗ ಇದನ್ನು ಎಕ್ಸ್ಪ್ಲೈನ್ ಆಯಿತು ಈಗ ಗ್ರೇಡ್ ಎಂಟ್ರಿ ಮಾಡಿರುವಂಥದ್ದು ಹಾಜರಾತಿ ಎಂಟ್ರಿ ಆಯಿತು ಆಮೇಲೆ ಯುಡಸ್ ಪ್ಲಸ್ನಲ್ಲಿ ನಾವು ಏನೆಲ್ಲ ಮಾಹಿತಿ ಅಪ್ಡೇಟ್ ಮಾಡಬೇಕಾಗಿದೆ ಅದನ್ನು ಡಿಸ್ಕಸ್ ಮಾಡಿದ್ವಿ ಸೊ ಆದ್ಮೇಲೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗ್ತಾ ಇದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡ್ತಾ ಹೋಗೋಣ ಮುಂದಿನ ಒಂದು ಪಾಯಿಂಟು ಇಲ್ಲಿ ನೆಕ್ಸ್ಟ್ ಏನಿದೆ ಅಂದರೆ ಬುಕ್ ರಿಸೀವ್ಡ್ ಚಾಲನ್ ಜನ್ರೇಟ್ ಮಾಡಬೇಕು ಇದು ಭಾಳ ಇಂಪಾರ್ಟೆಂಟ್ ಈಗಾಗಲೇ ನೀವು ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡುವಾಗ ಅಲ್ಲಿ ಟೆಕ್ಸ್ಟ್ ಬುಕ್ ನೋಡಲ್ ಆಫೀಸರ್ಸ್ ಅದನ್ನು ಜನ್ರೇಟ್ ಮಾಡಿ ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆ ಆದರೂ ಕೂಡ ನಾವು ಕೂಡ ಜನ್ರೇಟನ್ನು ಮಾಡಿ ಅದರ ಪ್ರಿಂಟನ್ನು ಇಟ್ಕೋಬೇಕು ಸೊ ಅದು ಹೇಗೆ ಸೊ ಆದ ಇದು ನಿಮ್ಮ ಎಸ್ ಐ ಟಿ ಎಸ್ನ ಒಂದು ನಿಮ್ಮ ಸ್ಕೂಲ್ ಲಾಗಿನ್ ಇದೆ ಅಲ್ಲಿ ನೀವು ಇಲ್ಲಿ ಎಂಟರ್ ಕೀವರ್ಡ್ ಅಂತ ಏನು ಲೆಫ್ಟ್ ಸೈಡ್ನಲ್ಲಿ ಇದೆ ಟಾಪ್ ಅಲ್ಲಿ ನೀವು ಡೆಲಿವರಿ ಚಾನಲ್ ಅಂತ ಟೈಪ್ ಮಾಡಿ ಜಸ್ಟ್ ಡೈರೆಕ್ಟಾಗಿ ಸಿಗುತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ರಿಸೀವ್ ಡೆಲಿವರಿ ಚಾನಲ್ ಅಂತ ಸರ್ಚ್ ರಿಸಲ್ಟ್ ಬರುತ್ತೆ ಸೊ ರಿಸೀವ್ ಡೆಲಿವರಿ ಚಾನಲ್ ಅಂತ ಸರ್ಚ್ ರಿಸಲ್ಟ್ ಬಂದಾಗ ಆ ಒಂದು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ನೋಡಿ ಡಿ ಸಿ ನಂಬರ್ ಅಂತ ಇದೆ ಈ ಡಿ ಸಿ ನಂಬರ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಆ ಡಿ ಸಿ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಇಲ್ಲಿ ಸ್ಕ್ರೀನ್ ಓಪನ್ ಆಗುತ್ತೆ ಆ ಒಂದು ಟೆಕ್ಸ್ಟ್ ಬುಕ್ ಡೆಲಿವರಿ ರಿಲೇಟೆಡ್ ಆಗಿ ಎಸ್ ಹಿಯರ್ ಇಟ್ ಈಸ್ ಸೊ ಈ ರೀತಿ ಓಪನ್ ಆದಾಗ ನಾವೇನು ಮಾಡಬೇಕು ಕ್ಲಾಸ್ ಇದೆ ನಿಮ್ಮ ಯಾವ ಹೈಸ್ಕೂಲ್ಸ್ ಇದ್ದರೆ ಮೂರು ಬರುತ್ತೆ ಪ್ರೈಮರಿ ಇದ್ದರೆ ನಿಮ್ಮ ಒಂದು ತರಗತಿಗಳು ಪ್ರತಿಯೊಂದು ಏನಿದೆ ಆ ಒಂದು ತರಗತಿ ಮೇಲೆ ಕ್ಲಿಕ್ ಮಾಡಬೇಕು ಬ್ಲೂನಲ್ಲಿದೆ ಆ ಪ್ರತಿಯೊಂದು ತರಗತಿ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ರಿಪೋರ್ಟ್ ಬರುತ್ತೆ ಈ ರಿಪೋರ್ಟನ್ನು ಕೂಡ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಇಟ್ಕೊಳ್ಳಿ ಫೈಲ್ ಮಾಡಿಟ್ಕೊಳ್ಳಿ ಯಾಕೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಪ್ರತಿಯೊಂದು ತರಗತಿ ಮೇಲೆ ಈ ರೀತಿ ಕರ್ಸಾರಿಟ್ಟು ಕ್ಲಿಕ್ ಮಾಡಿ ನೀವೇನು ಮಾಡಬೇಕು ಆ ರಿಪೋರ್ಟನ್ನು ಇಟ್ಕೊಂಡು ಪ್ರಿಂಟ್ ತೆಗೆದುಕೊಂಡು ಫೈಲ್ ಮಾಡಿ ಟೆಕ್ಸ್ಟ್ ಬುಕ್ ರಿಲೇಟೆಡ್ ಕೆಳಗಡೆ ಇದೆ ಜನರೇಟ್ ಚಲನ್ ಅಂತ ಸೊ ಜನರೇಟ್ ಚಲನ ಅಂತ ಕ್ಲಿಕ್ ಮಾಡಿದ ಕೂಡಲೇ ಕೆಳಗಡೆ ಒಂದು ಏನಾಗುತ್ತೆ ಪಿ ಡಿ ಎಫ್ ರೂಪದಲ್ಲಿ ಚಲನ್ ಜನ್ರೇಟ್ ಆಗುತ್ತೆ ಹೆಸ್ ಹಿಯರ್ ಇಟ್ ಈಸ್ ನೀವು ಅಬ್ಸರ್ವ್ ಇದ್ದೀರಿ ಈ ಶಾಲೆಯ ಒಂದು ಚಲನ್ ಇಲ್ಲಿ ಜನ್ರೇಟ್ ಆಗುತ್ತೆ ಅದು ಪಿ ಡಿ ಎಫ್ನಲ್ಲಿ ಸೊ ಇದನ್ನು ಕೂಡ ನೀವೇನು ಮಾಡಬೇಕು ಒಂದು ಪ್ರಿಂಟನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ನಿಮ್ಮ ಒಂದು ಸಿಗ್ನಿ ಸೀಲ್ ಸಿಗ್ನೇಚರ್ಸ್ ಅನ್ನೆಲ್ಲ ಮಾಡಿಕೊಂಡು ಬುಕ್ ಫೈಲ್ ಏನಿದೆ ಆ ಫೈಲ್ಗೆ ನೀವು ಇದನ್ನು ಟ್ಯಾಗ್ ಮಾಡಿ ಇಟ್ಕೋಬೇಕು ಫೈಲ್ ಬಿಲ್ಡಪ್ ಮಾಡಬೇಕು ಸರಿ ಈಗ ಟೆಕ್ಸ್ಟ್ಬುಕ್ ರಿಸಿಪ್ಟ್ ಚಲನ ಬಗ್ಗೆ ಕ್ಲಿಯರ್ ಆಯಿತು ಡ್ಯಾಶ್ ಬೋರ್ಡ್ ಚೆಕ್ ಮಾಡಿಕೊಂಡು ದಾಖಲಾತಿಗೆ ಮತ್ತು ಎಸ್ ಐ ಟಿ ಎಸ್ ದಾಖಲಾತಿಗೆ ತಾಳೆ ಮಾಡಬೇಕು ಸೊ ಇದಕ್ಕಿಂತ ಮುಂಚೆ ನೋಡ್ತೀನಿ ಪಾರ್ಟ್ ಬಿ ಈ ಎಸ್ ಐ ಟಿ ಎಸ್ನಲ್ಲಿ ಪಾರ್ಟ್ ಬಿ ಏನಿದೆ ಅದನ್ನು ಎಂಟ್ರಿ ಮಾಡಿ ಈಗಾಗಲೇ ಡಿಫಾಲ್ಟಾಗಿ ಅನ್ನು ಕೊಟ್ಟಿದ್ದಾರೆ ಅದನ್ನು ಪಾರ್ಟ್ ಬಿ ಅನ್ನು ನಾವು ಸಿ ಅನ್ನು ಅದೇ ರೀತಿ ಇಟ್ಟರೆ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಸಿ ಅಂತೆ ಬರುತ್ತೆ ತೊಂದರೆ ಆಗುತ್ತೆ ಇಲ್ಲಿ ಜಸ್ಟ್ ನೀವು ಪಾರ್ಟ್ ಬಿ ಅಂತ ಕ ಮಾಡಿದಾಗ ಎಂಟರ್ ಆರ್ ಅಪ್ಡೇಟ್ ಪಾರ್ಟ್ ಬಿ ಅಂತ ಇದೆ ಇಲ್ಲಿ ಇಲ್ಲಿ ಏನಿದೆ ಪಾರ್ಟ್ ಬಿ ಎಂಟ್ರಿ ರಿಪೋರ್ಟ್ ಅಂತ ಇದೆ ಸೊ ಇಲ್ಲಿ ನಾವೇನು ಮಾಡಬೇಕು ಸರ್ಚ್ ಎಂಬ ಆಪ್ಷನ್ಸನ್ನು ಕೊಡಬೇಕು ಸರ್ಚ್ ಎಂಬ ಆಪ್ಷನ್ಸ್ ಕೊಟ್ಟು ಪಾರ್ಟ್ ಬಿನಲ್ಲಿ ಏನೆಲ್ಲ ಮಾಹಿತಿ ಇದೆ ಈಗಾಗಲೇ ಇರುವಂಥ ಮಾಹಿತಿಯನ್ನು ನಾವು ಏನು ಮಾಡಬೇಕಾಗತ್ತೆ ಅಪ್ಡೇಟನ್ನು ಮಾಡಬೇಕು ಇಲ್ಲಿ ಸ್ಕೂಲ್ ನೇಮ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಎಸ್ ಇಯರ್ ಆರ್ ಇಸ್ ಸ್ಥಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಪ್ರತಿಯೊಂದು ಏನಿದೆ ಡಿಫಾಲ್ಟ್ ಆಗಿ ಸಿ ಅಂತ ಬಂದಿದೆ ಈಗ ನಾವೇನು ಮಾಡಬೇಕು ಇಲ್ಲಿ ಟೆನ್ ಇದೆ ಆಲ್ ಅಂತ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳ ಒಂದು ಪಟ್ಟಿ ಇಲ್ಲಿ ಬರ್ತದೆ ನೈನ್ತು ಮತ್ತು ಟೆಂತ್ ಪ್ರತಿಯೊಂದು ಕೂಡ ನಾವು ಏನು ಮಾಡಬೇಕು ಈ ಒಂದು ಗ್ರೇಡ್ಸ್ಗಳನ್ನು ಬದಲಾವಣೆ ಮಾಡಬೇಕು ಡಿಪೆಂಡ್ ಅಪಾನ್ ದ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಸೊ ಇದನ್ನು ನೋಡಿ ಪಾರ್ಟ್ ಬಿ ಅಂತ ಇಲ್ಲಿ ಎರಡು ಬರುತ್ತೆ ಎಂಟರ್ ಆರ್ ಅಪ್ಡೇಟ್ ಅಂತ ಇದೆ ಅದನ್ನು ಬಳಕೆ ಮಾಡಬೇಕು ಎರಡನೇದು ರಿಪೋರ್ಟ್ ಅಂತ ಇದೆ ನಾನು ನಿಮಗೆ ರಿಪೋರ್ಟ್ ತೋರಿಸಿದ್ದೆ ಬೈ ಮಿಸ್ಟೇಕ್ ಆಗಿ ಈಗ ಅಪ್ಡೇಟನ್ನು ಅಪ್ಡೇಟ್ ಅಂತ ಮಾಡಬೇಕು ಅಥವಾ ಎಂಟರ್ ಅಂತ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿ ಆಮೇಲೆ ಇ ಸೆಲೆಕ್ಟ್ ಮಾಡ್ಕೊಳ್ಳಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆಮೇಲೆ ಎಸ್ ಎ ಟು ಇದೆ ಯಾವ ಸೆಕ್ಷನ್ ಯಾವುದು ಎಸ್ ಎ ಟು ಒಂದೇ ಇರುತ್ತೆ ಪಾರ್ಟ್ ಬಿ ನಲ್ಲಿ ಅದು ಭಾಳ ಇಂಪಾರ್ಟೆಂಟ್ ಸರ್ ಎಫ್ ಎ ಒನ್ ಮತ್ತೆ ಆಗಬೇಕಾ ಖಂಡಿತ ಇಲ್ಲ ಆಗ ನೋಡಿ ಇಲ್ಲಿ ನೀವು ಚೇಂಜ್ ಮಾಡಬೇಕು ಎಮೋಷ್ನಲ್ ಸೋಷಿಯಲ್ ಸ್ಕಿಲ್ಸ್ ಆರ್ಗನೈಜೇಷನ್ ಸ್ಕಿಲ್ಸ್ ಈ ರೀತಿ ಎಲ್ಲ ವಿಂಗ್ ಬರುತ್ತೆ ಸರ್ ಇಷ್ಟೆಲ್ಲ ಮಕ್ಕಳ ಮಾಹಿತಿಯನ್ನು ಎಂಟ್ರಿ ಮಾಡುವಾಗ ಸರ್ವರ್ ಹೋಗಿರುತ್ತೆ ಸರ್ ಇದಕ್ಕೇನಾದರೂ ಟೆಕ್ನಿಕ್ ಇದೆ ಅಂದರೆ ಖಂಡಿತ ಟೆಕ್ನಿಕ್ ಇದೆ ಏನಂದರೆ ಇಲ್ಲಿ ನೀವೇನು ಮಾಡಬೇಕು ಹತ್ತತ್ತು ಸ್ಟೂಡೆಂಟ್ಸ್ಗಳ ಗ್ರೇಡನ್ನು ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಮಾಡಬೇಕು ಆ ಹತ್ತು ವಿದ್ಯಾರ್ಥಿಗಳ ಗ್ರೇಡು ಸೇವ್ ಆಗಿರುತ್ತೆ ಮತ್ತೆ ಸೇಮ್ ಪ್ರೊಸೀಜರ್ ಮತ್ತೆ ಲಾಗಿನ್ ಆಗಬೇಕು ಮತ್ತು ನೀವು ಇವತ್ತು ಪಾರ್ಟ್ ಬಿ ಸೆಕ್ಷನ್ಗೆ ಬರಬೇಕು ಮತ್ತು ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಬೇಕು ಮತ್ತು ಮುಂದಿನ ಹತ್ತು ವಿದ್ಯಾರ್ಥಿಗಳ ಗ್ರೇಡನ್ನು ಎಂಟ್ರಿ ಮಾಡಬೇಕು ನಾವೇನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟಿರ್ತೀವೋ ಅದು ಸೇವ್ ಆಗಿರುತ್ತೆ ಸೊ ಈ ರೀತಿ ಹತ್ತು ಹತ್ತೊತ್ತು ಟೆನ್ ಟೆನ್ ಸ್ಟೂಡೆಂಟ್ಸ್ ಗ್ರೇಡನ್ನು ಎಂಟ್ರಿ ಮಾಡ್ತಾ ಹೋಗಿದರೆ ಸರ್ವರ್ ಇಶ್ಯೂಸ್ ಬರೋದಿಲ್ಲ ಲಾಗೌಟ್ ಕೂಡ ಆಗೋದಿಲ್ಲ ಎಸ್ ಈಗ ಪಾರ್ಟ್ ಬಿ ಕ್ಲಿಯರ್ ಆಯಿತು ಅದಾದಮೇಲೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರೊಮೋಟ್ ಮಾಡುವಂಥದ್ದು ಇಲ್ಲಿ ಬಿಫೋರ್ ಪ್ರೊಮೋಟೋ ನಾವು ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡನ್ನು ಮಾಡಬೇಕು ಸೊ ಎಂಟರ್ ಕೀವರ್ಡ್ಗೆ ಹೋಗಿ ಲೆಫ್ಟ್ ಸೈಡ್ ಟಾಪ್ನಲ್ಲಿ ಇಟ್ಸ್ ವೆರಿ ಶಾರ್ಟ್ಕಟ್ ಮೆಥಡ್ ಪ್ರೋಗ್ರೆಸ್ ಅಂತ ಪ್ರೋಗ್ರೆಸ್ ಕಾರ್ಡ್ ಪ್ರೋಗ್ರೆಸ್ ಅಂತ ಮಾಡಿದಾಗ ಜನ್ರೇಟ್ ಪ್ರೋಗ್ರೆಸ್ ಕಾರ್ಡ್ ಅಂತ ಬರುತ್ತೆ ಈ ಪ್ರೋಗ್ರೆಸ್ ಕಾರ್ಡ್ ಯಾವಾಗ ಜನ್ರೇಟ್ ಆಗುತ್ತೆ ಅಂದರೆ ನೀವು ಎಲ್ಲ ರೂಪಣಾತ್ಮಕ ಸಂಕಲನಾತ್ಮಕ ಮೌಲ್ಯಮಾಪನಗಳನ್ನು ನೀವು ಎಂಟ್ರಿ ಮಾಡಿದಾಗ ಮಾತ್ರ ಇದು ಆಗುತ್ತೆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಯಾವ ತರಗತಿಯ ಪ್ರೋಗ್ರೆಸ್ ಕಾರ್ಡ್ ಬೇಕಾಗಿದೆ ಅಂತ ಟ್ವೆಂಟಿ ಒನ್ ಟ್ವೆಂಟಿ ಟು ಅಂತ ಬರ್ತಾ ಇದೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಬರಬೇಕು ಯಾಕಂದರೆ ಇಲ್ಲಿ ನಮಗೆ ಇನ್ನೂ ಪ್ರೋಗ್ರೆಸ್ ಕಾರ್ಡ್ ಆಪ್ಷನ್ಸ್ ಬಿಟ್ಟಿಲ್ಲ ಯಾಕಂದರೆ ನಾವು ಆ್ಯಸ್ ಇಟ್ ಇಸ್ ಆ ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡಿದ್ವಿ ಪಾರ್ಟ್ ಬಿ ಎಂಟ್ರಿ ಮಾಡಿರಲಿಲ್ಲ ಅಥವಾ ಯಾವುದೋ ಒಂದು ರೂಪಣಾತ್ಮಕ ಎಂಟ್ರಿ ಮಾಡಿಲ್ಲ ಅಂದರೆ ನಿಮ್ಮ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಆ ಒಂದು ಮೌಲ್ಯಮಾಪನದ ಕಾಲಮು ಬ್ಲ್ಯಾಂಕ್ ಬರುತ್ತೆ ಇಶ್ಯೂಸ್ ಆಗುತ್ತೆ ಸೊ ಅದಕ್ಕಾಗಿ ಇನ್ನೂ ಆಪ್ಷನ್ಸ್ ಬಿಟ್ಟಿಲ್ಲ ಸೊ ಈ ಶೀಘ್ರದಲ್ಲೇ ಒನ್ ಆರ್ ಟೂ ಡೇಸ್ನಲ್ಲಿ ಈ ಆಪ್ಷನ್ಸನ್ನು ಬಿಡ್ತಾರೆ ಬಿಫೋರ್ ದ್ಯಾಟ್ ಯು ಹ್ ವಿ ಹ್ಯಾವ್ ಟು ಎಂಟರ್ ಗ್ರೇಡ್ಸು ಅಟೆಂಡ್ ಎಂಡೆನ್ಸು ಎಂಟ್ರಿ ಮಾಡಬೇಕು ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಪಾರ್ಟ್ ಬಿ ಕೂಡ ಸರಿ ಸೊ ಇಷ್ಟ ಆಯಿತು ಇಷ್ಟಾದಮೇಲೆ ನೆಕ್ಸ್ಟ್ ಗ್ರೇಡ್ಗಳನ್ನು ಆಗಬೇಕು ಆಮೇಲೆ ಈ ಡ್ಯಾಶ್ಬೋರ್ಡ್ ಚೆಕ್ ಏನಿದೆ ಇನ್ನೂ ನಾವು ಪ್ರೊಮೋಟ್ ಮಾಡಿದ್ಮೇಲೆ ಮಾಡಬೇಕಾಗ್ತದೆ ಸೊ ಇದು ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಈಗ ಆಧಾರ್ ವೆರಿಫಿಕೇಶನ್ ಇದೆ ಆಧಾರ್ ವೆರಿಫಿಕೇಶನ್ ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ ಸಾಕಷ್ಟು ಕೂಡ ಇಲ್ಲೇನಾಗ್ತಾಯಿದೆ ಇದೆ ಅಂದರೆ ಮೆಮೋಸ್ ಕೂಡ ಬರ್ತಾ ಇದೆ ಇಲ್ಲಿ ಮೂರನೇ ಆಪ್ಷನ್ ಆಧಾರ್ ಮ್ಯಾನೇಜ್ಮೆಂಟ್ನಲ್ಲಿ ಹೋಗಿ ನೀವು ಸ್ಟೂಡೆಂಟ್ ಆಧಾರ್ ವೆರಿಫಿಕೇಶನ್ ಆಪ್ಷನ್ನ ಬಳಸ್ಕೊಂಡು ಇಲ್ಲ ನಾವು ಏನು ಮಾಡಬೇಕು ಅಂದರೆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಆದರೂ ನಾನು ಫೈನಲ್ ಆಗಿ ಅಕಾಡೆಮಿ ಕ್ಲೋಸ್ ಮಾಡಬೇಕಾಗಿದೆ ಸೊ ಐ ಹ್ಯಾವ್ ಟು ರಿಪೀಟ್ ಎವ್ರಿಥಿಂಗ್ ಸೊ ಇದನ್ನು ಸರ್ಚ್ ಮಾಡಿ ನಾವೇನು ಮಾಡಬೇಕು ಯಾವ ವಿದ್ಯಾರ್ಥಿ ಆಧಾರನ ವೆರಿಫೈ ಮಾಡಬೇಕಾಗಿದೆ ಆ ವೆ ಅವ್ರ ಮುಂದಿರುವಂಥ ವೆರಿಫೈ ಬಟನನ್ನು ಕ್ಲಿಕ್ ಮಾಡಿ ನಾವೇನು ಮಾಡಬೇಕು ಈ ಬಾಕ್ಸ್ನಲ್ಲಿ ಆಧಾರ್ನಲ್ಲಿರುವಂಥ ಯಾವ ರೀತಿ ಹೆಸರಿದೆ ಅದನ್ನು ಎಂಟ್ರಿ ಮಾಡಿ ಕೆಳಗಡೆ ಆ ಆಧಾರ್ ಕಾರ್ಡ್ನಲ್ಲಿರುವಂಥ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ಅಗ್ರಿ ಪಕ್ಕದಲ್ಲಿರುವಂಥ ಸ್ಕ್ವಯರ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ ಸಬ್ಮಿಟನ್ನು ಕೊಟ್ಟರೆ ಆಧಾರ್ ವೆರಿಫಿಕೇಷನ್ ಕೂಡ ಆಗುತ್ತೆ ಸರಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ ಸೊ ಇಷ್ಟಾಯಿತು ಇಷ್ಟಾದಮೇಲೆ ಅದರ ವೆರಿಫಿಕೇಷನ್ ಕೂಡ ನಾವು ಡಿಸ್ಕಷನ್ನ ಮಾಡಿದ್ದೀವಿ ಪ್ರಮೋಷನ್ ಮಾಡಿದ ಮೇಲೆ ನಾವೇನು ಮಾಡಬೇಕಾಗತ್ತೆ ಡ್ಯಾಶ್ ಬೋರ್ಡನ್ನು ಕಂಪೇರ್ ಮಾಡಬೇಕಾಗತ್ತೆ ಇದಾದ ನಂತರ ಇರುವಂಥ ಮತ್ತೊಂದು ಇಂಪಾರ್ಟೆಂಟ್ ಏನಿದೆ ಸೊ ಇಂಪಾರ್ಟೆಂಟು ನೋಡ್ತಾ ಹೋದಾಗ ಎವ್ರಿಥಿಂಗ್ ಆಯಿತು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಏನಾದರೂ ಟಾಪಿಕ್ ಬಿಟ್ಟಿದ್ದರೆ ನೀವು ಇದು ಮಾಡಬೇಕು ಕಾಮೆಂಟ್ ಬುಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಆಮೇಲೆ ಸ್ಟಾಕ್ ವೆರಿಫಿಕೇಷನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಿಮ್ಮಲ್ಲಿರುವಂಥ ಎಲ್ಲ ಸ್ಟಾಕು ಅಂದರೆ ಫಿಸಿಕಲ್ ಸ್ಟಾಕ್ಸ್ ಇರುತ್ತೆ ಬೆಂಚಸ್ ಇರ್ಬೋದು ಚೇರ್ಸ್ ಇರ್ಬೋದು ಅಲ್ಮರ್ಸ್ ಇರ್ಬೋದು ಟೇಬಲ್ಸ್ ಫ್ಯಾನ್ಸು ಎಲ್ಲ ಸ್ಟಾಕನ್ನು ಮತ್ತೊಂದು ಸಲ ಬರೆದು ಆ ಒಂದು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಸಾಲಿಗೆ ಸಂಬಂಧಿಸಿದಂತೆ ಅದನ್ನು ಕೌಂಟರ್ ಸಿಗ್ನೇಚರ್ ಮಾಡಿ ಇಟ್ಕೊಳ್ಬೇಕು ಅದು ಸೈನ್ಸ್ ಲ್ಯಾಬ್ ಇರ್ಬೋದು ಆಮೇಲೆ ಮಿಡ್ ಡೇ ಇರ್ಬೋದು ಎವ್ರಿಥಿಂಗ್ ಸ್ಟಾಕ್ ಏನಿದೆ ಮತ್ತೊಂದು ಸಲ ವೆರಿಫೈ ಮಾಡಿ ಪಟ್ಟಿಯನ್ನು ಮಾಡಿ ಸಿಗ್ನೇಚರ್ಸ್ನ ಮಾಡಿ ಇಟ್ಕೋಬೇಕು ಆಮೇಲೆ ಮುಂದಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಚಟುವಟಿಕೆಗಳು ವೇಳಾಪಟ್ಟಿ ಇರ್ಬೋದು ಆಮೇಲೆ ಪಂಚಾಂಗ ಶಿಕ್ಷಕರ ಕಾರ್ಯಗಳು ಹಾಜರಾತವೆ ಇವುಗಳನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಸೊ ಆದಮೇಲೆ ನಿಮಗೆ ಇಲ್ಲಿ ಈ ಒಂದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನೆಕ್ಸ್ಟ್ ಶೈಕ್ಷಣಿಕ ವರ್ಷಕ್ಕೆ ಇನಿಷಿಯಲ್ ಸ್ಟೇಜ್ನಲ್ಲಿ ಸೊ ಅದರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಬೇಡಿಕೆ ಆಧಾರದ ಮೇಲೆ ಸರಣಿ ವೀಡಿಯೋಗಳನ್ನು ಮಾಡ್ತೇವೆ ಅಂದರೆ ಒಂದು ಶೈಕ್ಷಣಿಕ ವರ್ಷ ಆರಂಭದ ಕೂಡಲೇ ಒಂದು ಶಾಲೆಯಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಆ ಡಾಕ್ಯುಮೆಂಟ್ಸ್ ಯಾವ ಫಾರ್ಮೆಟ್ನಲ್ಲಿ ಇಡಬೇಕು ಸೊ ಅದನ್ನು ಕುರಿತು ಸರಣಿ ವೀಡಿಯೋಗಳನ್ನು ನಾವು ಅಪ್ಲೋಡನ್ನು ಮಾಡ್ತೇವೆ ಸೊ ಆಮೇಲೆ ಇನ್ನೂ ಇಂಪಾರ್ಟೆಂಟ್ ಏನಂದರೆ ಟಿ ಸಿ ಜನ್ರೇಟ್ ಮಾಡುವಂಥದ್ದು ಸೊ ಇಲ್ಲಿ ಜಸ್ಟ್ ನಾವೇನು ಮಾಡಬೇಕಾಗತ್ತೆ ಟ್ರಾನ್ಸ್ಫರ್ 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 ಅಂತ ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಅಂತ ಇದೆ ನಡಿ ನಾವು ನೇರವಾಗಿ ಒಂದು ಆಪ್ಷನ್ ನೇರವಾದ ಒಂದು ಆಪ್ಷನ್ಸ್ ಬಳಸ್ಕೊಂಡು ಹೋಗೋಣ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಇದೆ ವೆರಿಫೈ ಇದೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆಂತ್ನಲ್ಲಿ ಹೋಗೋಣ ಅಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಇದೆ ಈಗ ಇಲ್ಲಿ ನಿಮಗೆ ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟು ಟಿ ಸಿ ರೀಪ್ರಿಂಟು ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಅಂತ ಇದೆ ಸೊ ಆದ್ಮೇಲೆ ಎಲ್ಲ ಗ್ರೇಡ್ ಎಂಟ್ರಿ ಮಾಡಿ ಪ್ರಮೋಟ್ ಮಾಡಿದ ಮೇಲೆ ನೀವು ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂವನ್ನು ಕೂಡ ಮಾಡಬೇಕು ಸೊ ಅಲ್ಲಿ ಇಂಡಿವಿಜುವಲ್ ಟಿ ಇಶ್ಯೂ ಇಶ್ಯೂ ಮಾಡುವಾಗ ಈ ರೀತಿ ಕ್ಲಿಕ್ ಮಾಡಿ ಅಕೆಡೆಮಿಕ್ ಇಯರನ್ನು ನೀವು ಸೆಲೆಕ್ಟ್ ಮಾಡಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಕೂಡ ಪ್ರೊವೈಡ್ ಮಾಡಲಾಗಿದೆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ನೈನ್ತು ಟಿ ಸಿ ಇಶ್ಯೂ ಯಾಕೆ ಜನ್ರೇಟ್ ಟಿ ಸಿ ಟು ಅಡ್ಮಿಟ್ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ಕೊಟ್ಟಿದ್ದಾನೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ನೂ ನೀವು ಪ್ರಮೋಟ್ ಮಾಡಿಲ್ಲ ಗ್ರೇಡ್ ಎಂಟ್ರಿ ಮಾಡಿಲ್ಲ ಅಟೆಂಡೆನ್ಸ್ ಹಾಕಿಲ್ಲ ಸೊ ಈಗೇನಾಗಿದೆ ಕರೆಂಟ್ ಅಕೆಡೆಮಿಕ್ ಇಯರ್ಗೆ ಬರುತ್ತೆ ಸೊ ಅದಕ್ಕಾಗಿ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿದ್ದರೆ ಪ್ರಮೋಟ್ ಮಾಡಿದ್ಮೇಲೆ ಜನ್ರೇಟ್ ಟಿ ಸಿ ಟು ಅಡ್ಮಿಟ್ ಅಡ್ಮಿಟ್ ಟು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಈ ರೀತಿ ಬರುತ್ತೆ ಆಪ್ಷನ್ಸ್ ಆವಾಗ ನೀವು ಟಿ ಸಿಯನ್ನು ನೀವು ಇಶ್ಯೂ ಮಾಡ್ಬೋದು ಇದು ಕ್ಲಿಯರ್ ಇದೆ ಸೊ ಈ ರೀತಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಎಲ್ಲ ವರ್ಕ್ ಎಂಡ್ ಆದಮೇಲೆ ನಿಮಗೆ ಬೇಕಾಗಿದ್ದರೆ ಅದನ್ನು ಕೂಡ ನಾವು ಮತ್ತೊಂದು ಸಲ ವೀಡಿಯೋ ಅಪ್ಡೇಟ್ ಮಾಡ್ತೀವಿ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ರಿಲೇಟೆಡ್ ಆಗಿ ಸೊ ಇಷ್ಟು ಟಿ ಸಿ ಇಶ್ಯೂ ಕೂಡ ನಾವು ಇಲ್ಲಿ ಡಿಸ್ಕಷನ್ನ ಆಯಿತು ಇದಾದಮೇಲೆ ಮತ್ತು ಈ ಇಷ್ಟೊಂದು ವರ್ಕ್ ಇದೆ ಸೊ ಅಂತಿಮವಾಗಿ ನಮ್ಮ ಒಂದು ಭಾರತಕ್ಕೆ ಭದ್ರತೆಯನ್ನು ನೀಡಿರುವಂಥ ಸಂವಿಧಾನದ ಚೌಕಟ್ಟನ್ನು ನೀಡಿರುವಂಥ ಒಂದು ಲಿವಿಂಗ್ ಲೆಜೆಂಡ್ ಅಂತ ನಾವು ಹೇಳಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕಾಗ್ತದೆ ಈ ರೀತಿ ಶೈಕ್ಷಣಿಕ ವರ್ಷವನ್ನು ಗೊಳಿಸಬೇಕು ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಡಿಸ್ಕಷನ್ ಮಾಡಿದ್ದೀವಿ ರಿಲೇಟೆಡ್ ವೀಡಿಯೋಸನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತೇವೆ ಅದನ್ನು ನೀವು ಕ್ಲಿಕ್ ಮಾಡಿ ನೀವು ಅದನ್ನು ನೀವು ನೋಡಿ ಏನಾದರೂ ಬೇರೆ ಒಂದು ಡೌಟ್ಸ್ಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗಳಿಗೆ ಪ್ರಾಮಾಣಿಕವಾಗಿರುವಂಥ ಒಂದು ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೇವೆ ಜೊತೆಯಲ್ಲಿ ಈ ವಿಡಿಯೋಸ್ಗಳು ನಿಮಗೆ ಉಪಯೋಗವಾಗ್ತಾ ಇದ್ದರೆ ಫಾರ್ ರೆಗ್ಯುಲರ್ ಅಪ್ಡೇಟ್ ಬೇಕು ಮೆಸೇಜ್ ನಿಮಗೆ ರೀಚ್ ಆಗಬೇಕಾಗಿತ್ತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತಾರಾಮ್